ಅನ್ನುವಂಥ ಮನಸ್ಥಿತಿ ಇರುವ ಈ ದಿನಗಳಲ್ಲಿ ತುಂಬ ಒಂದು ಪರಿಸ್ಥಿತಿಯ ಕುರಿತು ಅಸಹ್ಯ ಪಡ್ಕೊಂಡು ಈ ಲೈವ್ಗೆ ಬಂದಿದ್ದೀನಿ ನನಗೆ ಇವತ್ತು ತುಂಬ ಡಿಸ್ಟರ್ಬ್ ಮಾಡಿದ್ದು ತುಂಬ ಅಸಹ್ಯ ತರಿಸಿದ್ದು ಒಂದು ಸಂಗತಿ ಚಕ್ರವರ್ತಿ ಸೂಲಿ ಬೆಲೆ ರೈತರ ಹೋರಾಟವನ್ನು ಅವಹೇಳನ ಮಾಡಿ ಮಾತಾಡಿದ ಒಂದು ವಿಡಿಯೋ ಬಿ ಜೆ ಪಿ ಎದ್ದೇಳೋದು ಯಾವಾಗ ಅಂತ ಅದಕ್ಕೆ ಶೀರ್ಷಿಕೆ ಇಟ್ಟಿದ್ದ ಅದರಲ್ಲಿ ಆತ ಆಡಿದ ಮಾತುಗಳು ಆತ ನಿಜವಾಗಲೂ ಹೊಟ್ಟೆಗೆ ಅನ್ನ ತಿನ್ನುವ ಮನುಷ್ಯನ ಅಂತ ನನಗೆ ಆಶ್ಚರ್ಯ ತರಿಸ್ಬಿಡ್ತು ಯಾಕಂದರೆ ಆ ಮನುಷ್ಯನ ನಾನು ಬಹಳ ವರ್ಷಗಳಿಂದ ನೋಡಿದ್ದೀನಿ ವೈಯಕ್ತಿಕವಾಗಿ ಪರಿಚಯ ಇರೋರು ತುಂಬ ಹತ್ತಿರದಿಂದ ಒಡನಾಡಿದವರ ಬಗ್ಗೆ ಸಂಬಂಧಗಳು ಚೆನ್ನಾಗಿಲ್ಲದ ಸಮಯದಲ್ಲಿ ಮಾತಾಡಬಾರದು ಅನ್ನೋದು ನನ್ನ ನೈತಿಕತೆ ಆದರೆ ಈ ಕೆಲವು ಸಂಗತಿಗಳು ಸಾಮಾಜಿಕ ಸಂಗತಿಗಳಾಗಿರೋದ್ರಿಂದ ನಾನು ಕೆಲವೊಂದಷ್ಟನ್ನು ಹಂಚಿಕೊಳ್ಳೇಬೇಕು ಆ ಮನುಷ್ಯ ಎಗ್ಗಿಲ್ಲದೆ ಸ್ವಲ್ಪ ಕೂಡ ನಾಚಿಕೆ ಆಗಲಿ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಹೇಳ್ತಾನೆ ಆ ರೈತರಿಗೆ ಆತನ ಕಲ್ಪನೆಯಲ್ಲಿ ರೈತರು ಅಂತ ಅಂದರೆ ಬರೀ ಬಡವರು ಹಾಕ್ಕೊಳಕ್ಕೆ ನೆಟ್ಟಗೆ ಬಟ್ಟೆನೂ ಇಲ್ಲದೆ ಇರುವರು ತಿನ್ನಲಿಕ್ಕೆ ಅನ್ನ ಇಲ್ಲದೆ ಇರುವರು ಅಂಥವರು ಮಾತ್ರ ರೈತರು ಅವನ ಪ್ರಕಾರ ಅಂಥವರು ಡೆಲ್ಲಿನಲ್ಲಿ ಅಷ್ಟೊಂದು ದಿನಗಳಿಂದ ಅಷ್ಟು ಜರ್ಕಿನ್ ಹಾಕ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ಪಿಜ್ಜಾ ತಿನ್ಕೊಂಡು ಫಾರ್ಚುನರ್ ಕಾರ್ಗಳಲ್ಲಿ ಬರ್ತಿದ್ದಾರೆ ಅನ್ನೋದು ಅವನಿಗೆ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಆದರೆ ಇದೇ ಮನುಷ್ಯ ಇದೇ ಚಕ್ರವರ್ತಿ ಸೂಲಿಬೆಲೆ ಕೇವಲ ಹತ್ತು ವರ್ಷಗಳ ಹಿಂದೆ ತನ್ನ ಕುರ್ತಾಗೆ ತೇಪೆ ಹಾಕ್ಕೊಂಡು ಓಡಾಡ್ತಿದ್ದ ಆತನ ಚಪ್ಪಲಿಯನ್ನು ಕೆಲವು ಸಲ ನಾನೇ ಹೊಲದಿಟ್ಟಿದ್ದೀನಿ ಸೂಜಿದಾರದಲ್ಲಿ ಹೊಸ ಚಪ್ಪಲಿ ಕೂಡ ತೆಗೆದುಕೊಳ್ಳೋಕ್ಕೆ ಅವನತ್ರ ಹಣ ಇರ್ತಿರಲಿಲ್ಲ ಆತ ಅವರಿವರು ಮಾಡಿಕೊಟ್ಟ ಕಾರಗಳಲ್ಲಿ ಓಡಾಡ್ತಿದ್ದ ಗೌರ್ಮೆಂಟ್ ಬಸ್ಸಲ್ಲಿ ಕೂಡ ಓಡಾಡ್ತಾ ಇದ್ದ ಅಂಥ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಇವತ್ತು ಇನ್ನೋವಾ ಕಾರಲ್ಲಿ ಓಡಾಡ್ತಾನೆ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಳ್ತಾನೆ ಬ್ರ್ಯಾಂಡೆಡ್ ವಾಚ್ ಕಟ್ಕೊಳ್ತಾನೆ ಆಪಲ್ ಫೋನ್ ಇಟ್ಕೊಳ್ತಾನೆ ಎಲ್ಲ ರೀತಿಯ ಕಂಫರ್ಟ್ಗಳನ್ನು ಅನುಭವಿಸ್ತಿದ್ದಾನೆ ದುಡಿದು ತಿನ್ನೋರ ಅನುಭವಿಸಬೇಕಾದ್ ಅನ್ನು ಅನ್ನುವಂತಹ ಎಲ್ಲ ವಸ್ತುಗಳನ್ನು ಈತ ಬಾಯಿ ಬಡ್ಕೊಂಡು ತಿನ್ನುವನು ಅನುಭವಿಸ್ತಾ ಇದ್ದಾನೆ ಇಂಥವನಿಗೆ ಇದೆಲ್ಲ ಎಲ್ಲಿಂದ ಬಂತು ಅಂತ ಕೇಳಿದಾಗ ಜನ ಕೊಟ್ಟರು ಅಂತ ಹೇಳ್ಬೋದು ನಾನು ಭಾಷಣ ಮಾಡಿದ್ದು ಕೊಟ್ಟರು ನಾನು ಅಲ್ಲಿ ಹೋಗಿದ್ದು ಕೊಟ್ಟರು ನನ್ನ ಸಮಾಜ ಸೇವೆ ನೋಡಿಕೊಟ್ರು ಇವನಿಗೆ ಮಾತ್ರ ಜನ ಕೊಡ್ತಾರೆ ಇಂತಹ ಒಬ್ಬ ಸುಳ್ಳನಿಗೆ ದೇಶ ದೇಶವನ್ನು ಅವಹೇಳನ ಮಾಡುವಂತಹ ದೇಶವಾಸಿಗಳನ್ನು ಕೀಳಾಗಿ ಕಾಣುವಂತಹ ಒಬ್ಬ ಮನುಷ್ಯನಿಗೆ ಕೊಡುವಂಥ ಜನರಿರುವಾಗ ಒಬ್ಬ ರೈತನಿಗೆ ಒಬ್ಬ ಯಾರು ಕೊಡುವಂಥ ಜನ ಇರೋದಿಲ್ವಾ ಆ ರೈತ ಹೋರಾಟಕ್ಕೆ ನಮ್ಮಂಥ ಎಷ್ಟೋ ಚಿಕ್ಕ ಪುಟ್ಟವರು ನಮ್ಮ ಕೈಲಾದಷ್ಟು ಹಣವನ್ನು ಕೂಡ ಕಳಿಸಿದ್ದೇವೆ ಅಂತ ಎಷ್ಟೋ ಜನ ಕಳಿಸಿರ್ತಾರೆ ಅಷ್ಟಲ್ಲದೆ ಮತ್ತು ಖುದ್ದು ಪಂಜಾಬಿನ ರೈತರು ಅಲ್ಲಿಯ ಐದೈದು ನದಿಗಳಿವೆ ಅಲ್ಲಿಯ ಕ್ರಾಪ್ಗಳು ತುಂಬ ಎಲ್ಲ ಕಡೆ ಹೋಗುವಂತಹ ಕ್ರಾಪ್ಗಳು ತುಂಬ ಚೆನ್ನಾಗಿ ಖಾತ ಪೀತ ಫ್ಯಾಮಿಲಿ ಅಂತಾರಲ್ಲ ಅದು ಮತ್ತು ಅವನಿಗೆ ಗೊತ್ತಿಲ್ಲದ್ದ ಅದು ಪಂಜಾಬಿನ ಪರಿಸ್ಥಿತಿ ಏನು ಅನ್ನೋದು ನಮ್ಮೆಲ್ಲರಿಗಿಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ಅವನು ಉತ್ತರ ಭಾರತದಲ್ಲಿ ಸಾಕಷ್ಟು ತಿರುಗಾಡಿದ್ದಾನೆ ಓಡಾಡಿದಾನೆ ಮತ್ತು ಸರ್ದಾರ್ಗಳ ಜೀವನ ಶೈಲಿ ಅವನಿಗೆ ಗೊತ್ತಿದೆ ಅನುಮಾನ ಇದ್ರೆ ಅವನದೇ ಹಿಂದಿನ ಭಾಷಣಗಳನ್ನು ಹುಡುಕಿ ನೋಡಿ ಎಷ್ಟೊಂದು ಸಲ ಅವನು ಪಂಜಾಬಿಗಳನ್ನು ಅವರ ಶ್ರೀಮಂತಿಕೆಯನ್ನ ಅವರು ಎಲ್ಲದನ್ನು ಹೇಗೆ ಎಂಜಾಯ್ ಮಾಡ್ತಾರೆ ಐದು ರೂಪಾಯಿ ಇದ್ರೆ ಆರು ರೂಪಾಯಿ ಖರ್ಚು ಮಾಡಿ ಜೀವನ ಮಾಡ್ತಾರೆ ಅನ್ನೋದನ್ನು ಅವನ ಭಾಷಣಗಳಲ್ಲೇ ನಾವು ಕೇಳ್ಬೋದು ಹೀಗಿರಬೇಕಾದ್ರೆ ಅವನು ಪಂಜಾಬ್ ರೈತರ ಶ್ರೀಮಂತಿಕೆಯನ್ನು ಅನುಮಾನದ ಕಣ್ಣಲ್ಲಿ ಅವರಿಗೆ ಯಾರೋ ಡೊನೇಟ್ ಮಾಡ್ತಿದ್ದಾರೆ ಅವರು ರೈತರೇ ಅಲ್ಲ ಅಂತ ಹೇಳುವ ಮೂಲಕ ಅವರಿಗೆ ಅವಮಾನ ಮಾಡುವಂಥದ್ದು ಮತ್ತು ಅತ್ಯಂತ ಬಾಲಿಷವಾಗಿ ಅವರತ್ರ ಹತ್ರ ಕಾರಲ್ಲಿಂದ ಬಂತು ಅವರ ಹತ್ರ ಒಳ್ಳೆ ಬಟ್ಟೆಯಲ್ಲಿಂದ ಬಂತು ಅವ್ರು ಪಿಜ್ಜಾ ಯಾಕೆ ತಿಂತಾರೆ ಅಂತ ಕೇಳುವಂಥದ್ದು ಅವನು ಇಂತಹ ಪ್ರಶ್ನೆಗಳನ್ನು ಕೇಳುವ ಮೊದಲು ತಾನು ಐದಾರು ವರ್ಷ ಹಿಂದೆ ಹೇಗಿದ್ದೆ ಈಗ ಏನಾಗಿದ್ದೀನಿ ಏನೂ ದುಡ್ಡು ಬರುವಂತಹ ಕೆಲಸ ಮಾಡದೆ ಏನಾಗಿದ್ದೀನಿ ಕಲ್ಯಾಣಿ ಕ್ಲೀನ್ ಮಾಡಿದ್ರೆ ದುಡ್ಡು ಬರುತ್ತಾ ಭಾಷಣ ಮಾಡಿದ್ರೆ ದುಡ್ಡು ಬರುತ್ತಾ ಎಷ್ಟು ಬರುತ್ತೆ ಜನ ಕೊಡ್ತಾರೆ ಹಾಗಾದರೆ ಆ ರೈತರು ದುಡ್ಕೊಂಡು ತಿಂತಾರೆ ಅವ್ರ ಹತ್ರ ಅಷ್ಟಿರೋದು ದೊಡ್ಡ ವಿಷಯನಾ ಇದೊಂದು ಮತ್ತೆ ಇನ್ನೊಂದು ಸಿಖ್ಖರ ಬಗ್ಗೆ ಪಂಜಾಬಿಗಳ ಬಗ್ಗೆ ಆತನ ಮಾತು ಇದೇ ಸೋಲಿ ಬೆಲೆ ಹಿಂದೆ ಪಂಜಾಬಿಗರ ಬಗ್ಗೆ ಏನೆಲ್ಲ ಹೇಳಿದಾನೆ ಅವರು ಕೃಪಾನ್ ಹಿಡ್ಕೊಳ್ಳೋದು ಎಂತಹ ದೊಡ್ಡ ವಿಷಯ ಅಲ್ಲಿ ಯಾವಾಗಲೂ ಲಂಡನ್ನಲ್ಲಿ ಒಮ್ಮೆ ಕೃಪಾನ ಅಲೋ ಮಾಡದೇ ಇದ್ದಾಗ ಆ ಟೈಮಲ್ಲಿ ಇವನು ಮಾಡಿದ ಭಾಷಣಗಳಲ್ಲಿ ಅದೊಂದು ದೊಡ್ಡ ವಿಷಯ ಆಗಿತ್ತು ಕಿರಪಾನ್ ಹೇಗೆ ಸಿಖ್ಖರಿಗೆ ಅವರ ಅಸ್ಮಿತೆಯ ಪ್ರಶ್ನೆ ಎಳೆ ಎಳೆಎಳೆಯಾಗಿ ವಿವರಿಸಿದ್ದ ಅವನ ಭಾಷಣದಲ್ಲಿ ಗುರು ಗೋವಿಂದ್ ಸಿಂಗ್ ಬಂದಿದ್ರು ಖಾಲ್ಸಾ ಬಂದಿತ್ತು ಭಾರತದ ಸೇನೆಯಲ್ಲಿ ಅತಿ ಹೆಚ್ಚು ಕೊಡುಗೆ ಕೊಡ್ತಾ ಇರೋದೇ ಸಿಖ್ಖರು ಅಂತ ಬೀಗಿ ಬೀಗಿ ಭಾಷಣ ಮಾಡಿದ್ದ ಆದರೆ ಮೋದಿಯನ್ನ ವಿರೋ ಮೋದಿನ ಕೂಡ ವಿರೋಧಿಸ್ತಿಲ್ಲ ಆ ರೈತರು ತಮ್ಮ ಅಸ್ಮಿತೆಗಾಗಿ ಹೋರಾಡ್ತಿದ್ದಾರೆ ರೈತ ಪರವಾಗಿ ಹೋರಾಡ್ತಿದ್ದಾರೆ ಆ ಹೋರಾಟ ಸರ್ಕಾರದ ವಿರುದ್ಧ ನೀತಿಯ ವಿರುದ್ಧ ಇರೋದ್ರಿಂದ ಅದು ಈತನಿಗೆ ಮೋದಿಯ ವಿರುದ್ಧ ಕಂಡು ರಾತ್ರೋರಾತ್ರಿ ಸರ್ದಾರರು ಸಿಕ್ಕರು ದೇಶದ್ರೋಹಿಗಳಾಗ್ಬಿಟ್ಟಿದ್ದಾರೆ ತನ್ನದೇ ಮಾತಿಗೆ ತಾನೇ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಯಾವ ರೀತಿ ಇದು ಆತ ಹಾಗೆದಾನೆ ಒಂದು ಆತನ ವಿಡಿಯೋದಲ್ಲಿ ಒಂದು ಖಲಿಸ್ತಾನದ ಬಾವುಟ ಹಿಡ್ಕೊಂಡು ನಿಂತಿರೋದು ಅಲ್ಲಿರುವಂತಹ ಆ ಐದು ಕಕಾರಗಳ ಒಂದು ಸಿಂಬಲ್ ಏನಿದೆ ಆ ಸಿಂಬಲ್ನ ತಲೆಗೆ ಕಟ್ಟಿಕೊಂಡು ಈತ ಕೂಡ ಫೋಟೋ ತೆಗೆಸ್ಕೊಂಡಿದ್ದಾನಲ್ಲ ಈತನಿಗೆ ಗೊತ್ತಿಲ್ವಾ ಸಿಖರ ಸಿಂಬಲ್ ಯಾವುದು ಅಂತ ಅಲ್ಲಿ ಅವತ್ತು ಹಾರಾಡಿದ ಧ್ವಜ ಯಾವುದು ಅಂತ ಗೊತ್ತಿಲ್ವಾ ಜನ ಅಷ್ಟು ಬೇಗ ಮರೆತು ಬಿಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದಾನ ಹೇಗೆ ಅಂತ ಮತ್ತೆ ಈತನ ಪ್ರಕಾರವೇ ನನ್ನ ಬೇಡಿಕೆ ನ್ಯಾಯವಾಗಿದೆ ಅಂತ ನನಗೆ ಅನ್ನಿಸಿದಾಗ ತುಂಬ ನೀಟಾಗಿ ಸತ್ಯಾಗ್ರಹ ಮಾಡಿ ಶಾಂತಿಯುತವಾಗಿ ಕೇಳಿ ಕೇಳಿ ಬೇಸತ್ತು ಆಳರಿಸರ ದಬ್ಬಾಳಿಕೆ ನಮಗೆ ಮಣಿಯದೆ ಹೋದಾಗ ಆಯುಧ ಹಿಡಿದ್ರೆ ತಪ್ಪಿಲ್ಲ ಅನ್ನೋದನ್ನ ಎದೆ ಬಡ್ಕೊಂಡು ಬಡ್ಕೊಂಡು ಎಷ್ಟೋ ಭಾಷಣಗಳಲ್ಲಿ ಹೇಳಿದ್ದಾನೆ ಅಂಥದ್ರಲ್ಲಿ ಯಾರೋ ಒಂದಷ್ಟು ಜನ ಲಕ್ಷಾಂತರ ಜನರಲ್ಲಿ ಸಾವಿರಾರು ಜನ ಅಲ್ಲಿರುವ ಪ್ರತಿಭಟನಾಕಾರರಲ್ಲಿ ಯಾರೋ ಒಂದಷ್ಟು ನೂರು ಜನ ಅಂತಲೇ ಇಟ್ಕೊಳ್ಳೋಣ ನೂರು ಜನರ ಕೈಯಲ್ಲಿ ಆಯುಧ ಇದ್ದಿದ್ದಕ್ಕೆ ಇವರು ಇಡೀ ರೈತ ಸಮುದಾಯವನ್ನೇ ಇಡೀ ಹೋರಾಟಗಾರ ಸಮುದಾಯವನ್ನೇ ಟೆರರಿಸ್ಟ್ಗಳು ಅನ್ನೋ ರೇಂಜ್ಗೆ ಮಾತಾಡಿದ್ದಾನೆ ಆ ವಿಡಿಯೋದಲ್ಲಿ ಇದನ್ನ ಹೇಗೆ ಜಸ್ಟಿಫೈ ಮಾಡೋದು ಮತ್ತು ಪ್ರೂವ್ ಕೂಡ ಆಗಿದೆ ಅಲ್ಲಿ ಯಾರು ರೆಡ್ ಫೋರ್ಟ್ ಹತ್ರ ಹೋಗ್ಬಿಟ್ಟು ಆ ಬಾವುಟ ಹಾರಿಸಿದ್ನೋ ಆತ ಪಿಯವರ ಖಾಸ ಮನುಷ್ಯ ಅನ್ನೋದು ಪ್ರೂವ್ ಆಗಿದೆ ಅಲ್ಲಿಗೆ ಆಯುಧ ಹಿಡಿದ ಅಷ್ಟು ಜನರನ್ನು ಇವನೇ ಕರ್ಕೊಂಡು ಬಂದಿರಲಿಲ್ಲ ಅನ್ನೋದು ಏನು ಗ್ಯಾರಂಟಿ ಅದು ಕೂಡ ಖಾತ್ರಿ ಆಗಬೇಕಲ್ವಾ ಯಾಕಂದ್ರೆ ನಾವು ಕಣ್ಣಾರೆ ನೋಡಿದ್ದೇವೆ ಜೆ ಎನ್ ಯುನಲ್ಲಿ ಲಾಠಿ ಹಿಡ್ಕೊಂಡು ನಿಂತಿದ್ದು ಯಾರು ಅನ್ನೋದನ್ನ ನಾವು ನೋಡಿದ್ದೇವೆ ಎ ಪ್ರತಿ ಪ್ರತಿಭಟನೆ ನಡೀತಾ ಇರಬೇಕಾದ್ರೆ ಅಲ್ಲಿ ಬಂದ್ಬಿಟ್ಟು ದೇಶದ್ರ ದೇಶ ವಿರೋಧಿ ಘೋಷಣೆ ಕೂಗಿದ್ದು ಯಾರು ಅನ್ನೋದನ್ನ ನಾವು ನೋಡಿದ್ದೇವೆ ಸಿಕ್ಕಿಬಿದ್ದಿದ್ದಾರೆ ನಮ್ಮ ಸೇನೆಯಲ್ಲೇ ಶರ್ಮಾ ಹೆಸರಿನವರು ಎಷ್ಟೊಂದು ಎರಡು ಮೂರು ಜನ ಶರ್ಮಾ ಹೆಸರಿನವರು ದೇ ನಮ್ಮ ದೇಶಕ್ಕೆ ದ್ರೋಹ ಬಗ್ದಿದ್ದಾರೆ ಪಾಕಿಸ್ತಾನಕ್ಕೆ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅಂತ ದೇಶದ್ರೋಹಿಗಳಿದ್ದಾರೆ ಅಂಥದ್ರಲ್ಲಿ ಇಂಥ ಬೆಲೆ ಮತ್ತು ಆತನ ಗುರು ಭಾಗವತರು ಹೇಳ್ತಾರೆ ಹಿಂದೂಗಳೆಲ್ಲ ದೇಶಭಕ್ತರಂತೆ ಮಿಕ್ಕೋರೆಲ್ಲ ದೇಶದ್ರೋಹಿಗಳು ಅನ್ನೋ ರೇಂಜ್ಗೆ ಈಗ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನೆನ್ನೆ ತನಕ ಸಂಪನ್ನರಾಗಿದ್ದ ರೈತರು ಮತ್ತು ಸರ್ದಾರರು ಮತ್ತು ಸಿಖ್ಖರು ರಾತ್ರೋರಾತ್ರಿ ಇವರ ಪಾಲಿಗೆ ದೇಶದ್ರೋಹಿಗಳು ಅದನ್ನು ಆತನ ಮಾತುಗಳ ಮೂಲಕನೇ ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹೇಗೆ ಒಬ್ಬ ಮನುಷ್ಯ ಈ ಮಟ್ಟಿಗೆ ಸೇಲಾಗಕ್ಕೆ ಸಾಧ್ಯ ಅಂತ ನನಗೆ ತುಂಬ ಆಶ್ಚರ್ಯ ಆಗ್ತದೆ ಯಾಕಂದರೆ ಈ ಮೆನ್ಷನ್ ಬಗ್ಗೆ ನಾನು ಹೇಳಲೇಬೇಕು ನಾವೆಲ್ಲ ನೋಡಿದಾಗ ಸುಮಾರು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸವಿಯ ಟೈಮಲ್ಲಿ ಸಿಕ್ಕಿದ್ದ ಕೆಲಸ ಸಾಫ್ಟ್ವೇರ್ ಇಂಜಿನಿಯರ್ ಆತ ಒಂದು ಕೆಲಸ ಸಿಕ್ಕಿತು ಚೆನ್ನೈ ಎಲ್ಲೋ ಏನೋ ಕೆಲಸಕ್ಕೆ ಹೋದವನು ಇಲ್ಲ ಆಜಾದಿ ಬಚಾವೋ ಆಂದೋಲನ ತುಂಬ ಸೆಳೆದಿತ್ತು ಇಲ್ಲ ನಾನು ದೇಶಕ್ಕೋಸ್ಕರ ಕೆಲಸ ಮಾಡ್ತೀನಿ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂತ ಆದರ್ಶಗಳನ್ನು ಇಟ್ಕೊಂಡು ಹೊರಗೆ ಬಂದ ಹುಡುಗ ಆತ ಆ ಕಾಲದಲ್ಲಿ ಮತ್ತು ನಾವೆಲ್ಲ ನೋಡಿದಾಗ ತುಂಬ ಸರಳವಾಗಿ ಇದ್ದ ಒಂದು ಹವಾಯಿ ಸಪ್ಲಿ ಹಾಕ್ಕೊಂಡು ಹರಿದೋಗಿರೋ ಕುರ್ತಾ ಹಾಕ್ಕೊಂಡು ದೊಡ್ಡ ದೊಡ್ಡ ಮಾತಾಡಿಕೊಂಡು ಬಟ್ ಒಂದಂತೂ ನಿಜ ಆಗಿಂದ ಆತ ಒಂದನ್ನೇ ಹೇಳ್ತಾ ಇದ್ದಿದ್ದು ಭಾರತ ವಿಶ್ವಗುರು ಆಗೋದನ್ನು ನೋಡಬೇಕು ಅಂತ ನಾನು ಹೋದೆನೋ ಭಾರತ ವಿಶ್ವಗುರು ಅಂದರೆ ಏನೋ ದೊಡ್ಡ ವಿಷಯ ಅಂತ ಆದರೆ ಈಗ ಗೊತ್ತಾಗ್ತದೆ ವಿಶ್ವಗುರು ಆಗೋದು ಅಂತಂದರೆ ಏನು ಅಂತ ಅಂದರೆ ಇರೋ ಬರೋ ಮರ್ಯಾದೆಯೆಲ್ಲ ಕಳ್ಕೊಳ್ಳೋದು ಅಂತ ಅಕಸ್ಮಾತ್ ಈಗ ವಿಶ್ವಗುರು ಆಗೋದ್ರ ಭಾರತ ದಾಪುಗಾಲ್ ಇಕ್ಕುತ್ತಾ ಇದೆ ಅಂತ ಅವನೇನ್ ಹೇಳ್ತಾನಲ್ಲ ಈಗಿನ ಪರಿಸ್ಥಿತಿ ದಾಪುಗಾ ಇರೋದೇ ಆದ್ರೆ ನಾವು ವೇಗವಾಗಿ ಮನ ಮರ್ಯಾದೆ ಕಳ್ಕೊಳ್ತಿದ್ದೀವಿ ಅಂತ ಒಬ್ಬ ಮನುಷ್ಯ ಇಷ್ಟರ ಮಟ್ಟಿಗೆ ಸೇಲ್ ಆಗಕ್ಕೆ ಹೇಗೆ ಸಾಧ್ಯ ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ ಒಬ್ಬ ಹುಡುಗ ಬಂದಿದ್ದ ಒಂದು ಎರಡು ಮೂರು ವರ್ಷಗಳ ಹಿಂದೆ ರಾಖಿ ಕಟ್ಟಿಸ್ಕೊಳ್ಳಕ್ ಬಂದಿದ್ದ ಆತ ನಾವೆಲ್ಲ ಒಟ್ಟಿಗೆ ಬೆಳೆದ ಹುಡುಗ ಅವನು ಹೇಳ್ತಾ ಇದ್ದ ಅಕ್ಕ ಅಣ್ಣ ಯಾಕೆ ಹೀಗಾಗಿ ಏನಪ್ಪ ಏನಾಯಿತು ಅಲ್ಲ ಅಕ್ಕ ದಿನ ಒಂದು ಒಳ್ಳೆ ವಾಚ್ ಕಟ್ಕೊಂಡಿದ್ದೆ ಚೆನ್ನಾಗಿ ಬೈದ್ಬಿಟ್ಟಿದ್ರು ಸರಳತೆ ಬೇಕು ಅದು ಇದು ಅಂತ ಅವರು ಆ್ಯಪಲ್ ಸ್ಮಾರ್ಟ್ ವಾಚ್ ಕಟ್ಕೊಂಡಿದ್ದಾರೆ ಸರಿನಾ ಅಕ್ಕ ಅವ್ರಿಗೆ ಮಾಡೋದು ನಾನು ಶರ್ಟು ಪ್ಯಾಂಟ್ ಹಾಕೊಂಡ್ರೆ ಟಿ ಶರ್ಟ್ ಹಾಕ್ಕೊಂಡ್ರೆ ಬೈತಿದ್ರು ಅಕ್ಕ ಇವಾಗ ಹಾಕ್ಕೊಂಡು ಓಡಾಡ್ತಾರಲ್ಲ ಅಕ್ಕ ಸರಿನಾ ಅಂತ ಅವ್ ಹುಡುಗ ಕೇಳ್ದೆ ಆತನ ಹೆಸರು ಹೇಳಲ್ಲ ಯಾಕಂದರೆ ಅವ್ರನ್ನ ಗೊಣಗು ಹೋದ ಆದರೆ ಇವತ್ತಿಗೂ ಅವನ ಜೊತೇನೆ ಇದ್ದಾನೆ ಊರು ಮನೆ ಹುಡುಗ ಪಾಪ ನಾನು ಅವನ ಬಗ್ಗೆ ಮಾತಾಡಬಾರ್ದು ಆದರೆ ಈ ಥರದ ಪ್ರಶ್ನೆಗಳನ್ನು ಅವನ ಜೊತೆಯಲ್ಲಿರೋರೆ ಕೇಳ್ತಾ ಇದ್ದಾರೆ ಅಷ್ಟು ಅಸಹ್ಯ ಬರ್ತಾ ಇದೆ ಎಲ್ರಿಗೂ ಆತ ಹೇಳುವ ಸುಳ್ಳುಗಳು ಮುಖಕ್ಕೆ ರಾಚ್ತಾ ಇದೆ ಆತ ಬಿ ಜೆ ಪಿಗೆ ಸೋಲ್ಡ್ ಔಟ್ ಆಗಿರೋದು ಗೊತ್ತಾಗ್ತಾ ಇದೆ ಅದು ಹೇಗೆ ನಯಾ ಆತ್ಮಸಾಕ್ಷಿ ಇಲ್ಲದೆ ರೈತರನ್ನು ಪ್ರತಿಭಟನೆಗೆ ಕುಳಿತುಕೊಂಡ ರೈತರನ್ನು ಆತ ದೇಶದ್ರೋಹಿ ಅಂತ ಕರೆಯೋ ಧೈರ್ಯ ಹೇಗೆ ಮಾಡ್ತಾನೆ ಅವನು ಅದು ನನ್ನ ಪ್ರಶ್ನೆ ನನಗೆ ಆತ ಇನ್ನು ಹೇಳ್ತಾನೆ ಮಸೂದೆ ಪರ ಇರೋ ರೈತರು ಯಾಕೆ ಯಾಕೆ ಒಂದು ರ್ಯಾಲಿ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಆಯಾ ರಾಜ್ಯಗಳ ಲೀಡರ್ಗಳು ಅಂತ ಅವ್ನು ಹೇಳೋದು ಅಂದ್ರೆ ಈಗ ಅಪೋಸಿಷನ್ ಇರೋರೆಲ್ಲ ಸೇರಿ ಅಷ್ಟು ಜನನ ಅಲ್ಲಿ ಒಟ್ಟು ಮಾಡಿ ರ್ಯಾಲಿ ಮಾಡಿಸ್ತಾ ಇದ್ದಾರೆ ಆಯಾ ರಾಜ್ಯದಲ್ಲಿ ಬಿಜೆಪಿ ಎಲ್ಲೆಲ್ಲಿ ಗೆದ್ದಿದೆಯೋ ಅಲ್ಲಲ್ಲಿ ಚೀಫ್ ಮಿನಿಸ್ಟರ್ಗಳು ಮೋದಿ ಹೆಸರು ಹೇಳ್ಕೊಂಡು ಗೆದ್ದಿದ್ದಾರೆ ಅಷ್ಟೇ ಅವ್ರು ನಯಾ ಯೋಗ್ಯತೆ ಇಲ್ಲದೆ ಇರೋರು ಅದರಲ್ಲೂ ಆತ ವಿಶೇಷವಾಗಿ ಯಡಿಯೂರಪ್ಪನವ್ರನ್ನ ಬೆಟ್ ಮಾಡ್ತಾ ಇದ್ದಾನೆ ಯಾಕಂದ್ರೆ ಈತ ಸಂತೋಷರ ಶಿಷ್ಯ ಇವರಿಗೆಲ್ಲ ಯಡಿಯೂರಪ್ಪನ ಹಣಿಯೋದು ಬೇಕಾಗಿದೆ ಅದರಿಂದ ಈತ ಹೇಳ್ತಿದ್ದಾನೆ ಇಂಥವ್ರು ಮಸೂದೆ ಪರ ಇರೋ ರೈತರನ್ನು ಒಗ್ಗೂಡಿ ರ್ಯಾಲಿ ಮಾಡಿಸ್ಲಿಲ್ಲ ಅಂತ ಆದರೆ ಈತನಿಗೆ ಖುದ್ದಾಗಿ ಗೊತ್ತಿರೋ ಒಂದು ಸತ್ಯ ಏನಂದರೆ ಬಹುಪಾಲು ರೈತರು ಈ ಮಸೂದೆ ಪರ ಇಲ್ಲ ತಲೆಯಲ್ಲಿ ಬುದ್ಧಿ ಇರೋ ಯಾವ ರೈತರು ಈ ಮಸೂದೆ ಪರ ಇಲ್ಲ ಆದ್ದರಿಂದ ಮಸೂದೆ ಪರ ಇರೋ ರೈತರ ರ್ಯಾಲಿ ಈವರೆಗೆ ಆಗಿಲ್ಲ ಯಾರಾದರೂ ನಾಳೆ ಕರೆ ಕೊಟ್ರೆ ಪರ ಇರೋರೆಲ್ಲ ರ್ಯಾಲಿ ಮಾಡಿ ಬನ್ನಿ ಅಂತ ನಕಲಿ ರೈತರನ್ನ ಇವ್ರು ಕರ್ಕೊಂಡೋಗಿ ರ್ಯಾಲಿ ಮಾಡಿಸ್ಬೇಕಾಗತ್ತೆ ಇವರ ರ್ಯಾಲಿನಿ ನಕಲಿ ರೈತರು ಕಾಣಿಸ್ಕೊಳ್ಳೋದು ಯಾಕಂದರೆ ಹೊಟ್ಟೆಗೆ ಅನ್ನ ತಿನ್ನೋ ಯಾವ ರೈತನು ಅನ್ನ ಬೆಳೆಯೋ ಯಾವ ರೈತನು ಯಾವ ಅನ್ನೋಕ್ಕಿಂತ ಬಹುತೇಕ ಅಂತ ಬಳಸೋಣ ಬಹುತೇಕ ರೈತರು ಅದರ ಪರ ಪರ ರ್ಯಾಲಿ ಮಾಡಲ್ಲ ಆದರೆ ಈತನಿಗೆ ಮೋದಿ ಒಬ್ಬನೇ ಒಬ್ಬರೇ ಒಬ್ರೆ ಸಾರಿ ಅವರು ನಮ್ಮ ಪ್ರಧಾನಮಂತ್ರಿ ಮೋದಿ ಒಬ್ಬರೇ ಸುಪ್ರೀಂ ಮಿಕ್ಕೋರೆಲ್ಲ ನಾಲಾಯಕ್ಗಳು ಅನ್ನೋ ರೇಂಜಲ್ಲಿ ಈ ಹಿಂದೆ ಪ್ರತಾಪ್ ಸಿಂಹ ಅನಂತವ್ರ ಹತ್ರ ಉಗಿಸ್ಕೊಂಡಿದ್ದಾನೆ ಈತ ಮೋದಿ ಹೆಸರು ಹೇಳ್ಕೊಂಡು ಗೆದ್ದು ಬಂದಿದ್ದಾನೆ ಆಮೇಲೆ ಕೆಲಸ ಮಾಡಿಲ್ಲ ಅಂತ ಮಾತಾಡಿ ಈಗ ಮತ್ತೆ ಅಷ್ಟೇ ದಾಷದಿಂದ ಮತ್ತೆ ಮತ್ತೆ ಹೇಳ್ತಾನೆ ಬಿ ಜೆ ಪಿಗರು ಮೋದಿ ಹೆಸರು ಹೇಳ್ಕೊಂಡು ಗೆದ್ಕೊಂಡು ಬಂದ್ಬಿಟ್ರು ಯಾರು ಕೆಲಸ ಮಾಡ್ತಾ ಇಲ್ಲ ರೈತರ ಪರ ಮಸೂದೆ ಪರ ರ್ಯಾಲಿ ಮಾಡಿಸ್ತಾ ಇಲ್ಲ ಅಂತ ಹೇಳುವ ಮೂಲಕ ಅಪುಣ್ಯಾತ್ಮ ಏನ್ರಿ ಎಷ್ಟು ಗಂಟೆ ಹದಿನೆಂಟು ಗಂಟೆ ಕೆಲಸ ಮಾಡ್ತಾನ್ರಿ ಬೇರೆಯವರೆಲ್ಲ ಸೆಕೆಂಡ್ ಲೆವೆಲಲ್ಲಿರೋರು ಇರೋರು ತರ್ಡ್ ಲೆವೆಲಲ್ಲಿ ಇರೋ ಎಲ್ಲ ಅಂತ ಅಂದ್ರೆ ಮೋದಿ ಮುಖ ನೋಡ್ಕೊಂಡ್ಬಿಟ್ಟೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಬಂತ ಎಂ ಪಿಗಳ ಗೆದ್ದಿರ್ಬೋದು ಮೋದಿ ಮುಖ ನೋಡಿಕೊಂಡು ಆದ್ರೆ ರಾಜ್ಯದಲ್ಲಿ ಬಿಜೆಪಿ ಬಂದಿರೋದು ಯಡಿಯೂರಪ್ಪನವ್ರ ಮುಖ ನೋಡಿಕೊಂಡು ಯಡಿಯೂರಪ್ಪನವರು ಖರೀದಿ ಮಾಡಿರೋದು ಯಡಿಯೂರಪ್ಪನವರೇ ಮೋದಿ ಏನು ದುಡ್ಡು ಕೊಟ್ಟಿಲ್ಲ ಅನ್ಸುತ್ತೆ ಶಾಸಕಗಳನ್ನ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಈತ ಈತನಿಗೆ ಗೊತ್ತಿರಬೇಕು ಅಷ್ಟಾದರೂ ಅಲ್ಲೂ ಕೂಡ ಈತ ಬಿಜೆಪಿ ಒಳಗೂ ಕೂಡ ಹೊಡಿಯೋ ದೇಶ ಹೊಡಿಯೋ ಕೆಲಸ ಒಂದು ಕಡೆ ಜಾತಿಗಳನ್ನ ಹೊಡೆಯೋ ಕೆಲಸ ಒಂದು ಕಡೆ ಧರ್ಮವನ್ನು ಹೊಡೆಯೋ ಕೆಲಸ ಒಂದು ಕಡೆ ಇನ್ನೊಂದು ತನಗೆ ಅನ್ನ ಹಾಕ್ತಾ ಇರುವ ಬಿ ಜೆ ಪಿಯನ್ನೇ ಹೊಡೆಯೋ ಕೆಲಸ ಒಂದು ಕಡೆ ಅಷ್ಟೂ ಒಡಕುತನವನ್ನು ತುಂಬಿಕೊಂಡಿರೋ ಈ ಮನುಷ್ಯ ಯಾವ ನೈತಿಕತೆ ಆಧಾರದ ಮೇಲೆ ಮಾತಾಡ್ತಾನೆ ಅಂತ ಸಾರಿ ನನ್ಗೆ ನನಗೆ ತುಂಬ ಡಿಸ್ಟರ್ಬ್ ಆಗಿದ್ದು ಅಂತ ಅಂದರೆ ಇಷ್ಟು ನೇರವಾಗಿ ಒಬ್ಬ ಹೇಗೆ ತನ್ನನ್ನು ತಾನು ಮಾರ್ಕೊಂಡು ಹೆಮ್ಮೆಯಿಂದ ಅಷ್ಟು ಆತ್ಮವಿಶ್ವಾಸದಿಂದ ತಾನೇನೂ ತಪ್ಪೇ ಮಾಡ್ತಿಲ್ವಾ ಮಾಡ್ತಿಲ್ಲ ಅನ್ನುವಷ್ಟು ಖಚಿತವಾಗಿ ನಯಾಪೇಸದ ಗಿಲ್ಟ್ ಇಲ್ಲದೆ ಮಾತಾಡಕ್ಕೆ ಹೇಗೆ ಸಾಧ್ಯ ಬಹಳಷ್ಟು ಜನ ಈಗ ಒಂದು ಆರೋಳು ವರ್ಷ ಆ ಆತನಿಗೆ ಆತ್ಮಾವಲೋಕನ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಈಗ ಐದಾರು ವರ್ಷಗಳ ಹಿಂದಿನವರೆಗೂ ಅವನ ಹಿಂದೆ ಅಣ್ಣ ಅಣ್ಣ ಅಂತ ಸುತ್ತುತ್ತಾ ಇದ್ದ ಬಹುಪಾಲು ಜನ ಇವತ್ತು ಅವನ ಜೊತೆ ಇಲ್ಲ ಆ ಜನಗಳು ಧರ್ಮದ ಕಾರಣಕ್ಕೋ ಅಥವಾ ಇನ್ನೇನೇನೋ ಅವರ ಪರ್ಸನಲ್ ಸಮಸ್ಯೆಗಳ ಕಾರಣಕ್ಕೂ ಪಿಗೇನೋ ಓಟ್ ಹಾಕ್ತಾರೆ ಆದರೆ ಈ ಮನುಷ್ಯನ ಬಾಯ್ ತುಂಬಾ ಬೈಕೋತಾರೆ ಆಕಾ ಅಣ್ಣ ಯಾಕೆಷ್ಟು ಸುಳ್ಳು ಹೇಳ್ತಾರೆ ಇವರಿಷ್ಟು ಸುಳ್ಳು ಹೇಳೋ ಕಾರಣಕ್ಕೆ ನಮಗೆ ಬಿ ಜೆ ಪಿನೂ ಸಪೋರ್ಟ್ ಮಾಡ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ ಹಿಂದುತ್ವನೂ ಸಪೋರ್ಟ್ ಮಾಡ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ ಆರ್ ಎಸ್ ಎಸ್ನೂ ಸಪೋರ್ಟ್ ಮಾಡ್ಕೊಳಕ್ಕೆ ಬೇಜಾರಾಗುತ್ತೆ ಅಂತ ಅಂದರೆ ಇವನ ಕಾರಣಕ್ಕೆ ಅವರಿಗೆಲ್ಲ ಅವ್ರ ಮೇಲೂ ರೇಜಿಗೆ ಬಂದ್ಬಿಟ್ಟಿದೆ ಮತ್ತು ತುಂಬ ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ ನನಗೂ ಖುದ್ದು ನನಗೂ ಬಿ ಜೆ ಪಿ ಬಗ್ಗೆ ಮೋದಿ ಬಗ್ಗೆ ಮತ್ತು ಆರ್ ಎಸ್ ಎಸ್ ಬಗ್ಗೆ ತುಂಬ ವರ್ಷನ್ ಲೆಕ್ಕಕ್ಕೆ ಅಸಹ್ಯ ಆಗಿದ್ದಕ್ಕೂ ಕೂಡ ಇವನೇ ಕಾರಣ ಅಂತ ನಾನು ಅನ್ಕೋತೀನಿ ಯಾಕಂದರೆ ಅಷ್ಟು ಮಟ್ಟಿಗೆ ಸುಳ್ಳುಗಳು ಅದು ಕಣ್ಣಿಗೆ ರಾಚುವ ಹಾಗೆ ನಿನ್ನೆ ಹೇಳಿದ ಮಾತು ನಾಳೆಗಿಲ್ಲ ನಾಳೆ ಆಡಿದ ಮಾತು ನಾಡಿದ್ದಿಗಿಲ್ಲ ಆ ಕ್ಷಣದಲ್ಲಿ ತಾನು ಥರ ಆಗೋಗಿದ್ದಾನೆ ಕಂಗನಾ ರನ್ಔಟ್ ಹೇಗೋ ಕಂಗನಾ ರನ್ಔಟ್ ಚಕ್ರವರ್ತಿಯ ಸೂಲಿ ಬೆಲೆ ಫೀಮೇಲ್ ವರ್ಷನ್ ಅನ್ಬೋದು ಈತನ ಮಾತುಗಳು ಅಷ್ಟೇ ಅಪ್ರಬುದ್ಧ ಅಷ್ಟೇ ಪಾಪ್ಯುಲಾರಿಟಿ ಹಪಾಹಪಿಗೋಸ್ಕರ ಇರುವಂತಹ ಮಾತುಗಳು ಅಷ್ಟೇ ಅರಬೆಂತ ಮಾತುಗಳು ಇನ್ನಾದರೂ ಈ ಈ ಮನುಷ್ಯ ತನ್ನ ಒಂದು ಸಲ ನೋಡ್ಕೊಳ್ಳೋದು ಒಳ್ಳೆಯದು ತಾನು ಹೆಂಗಿದ್ದೆ ಹೆಂಗಾಗಿದ್ದೀನಿ ಯಾವ ಕಾರಣಕ್ಕೆ ಹಿಂಗಾಗಿದ್ದೀನಿ ಇವತ್ತು ಹಿಂಗಿದ್ದೀನಲ್ಲ ಇದು ಸರಿನಾ ನಾನು ಆಡೋ ಮಾತುಗಳಿಂದ ಜನ ಎಷ್ಟು ದಿನ ಗಂಭೀರವಾಗಿ ತಗೊಳ್ಳೋಕೆ ಸಾಧ್ಯ ಮುಂದೆ ನನ್ನ ಗತಿ ಏನಾಗ್ಬೋದು ಜನಗಳಿಗೆ ನಾನು ಆಡ್ತಾ ಇರುವ ನಾನು ಮಳೇಲಿ ನೀಲಿನರಿ ಬಣ್ಣ ಜಾಸ್ತಿ ದಿನ ಉಳಿಯಲ್ಲ ರೀ ಮಳೆ ಬಂದಾಗ ಕೊಚ್ಕೊಂಡು ಹೋಗಲೇಬೇಕು ಹಾಗೆ ಈತನ ಸುಳ್ಳು ಸತ್ಯದ ಮಳೆದರೂ ಅವನು ಹೇಗೆ ಕಳಿಯತ್ತೆ ಅಂದರೆ ಆತ ಬೆತ್ತಲಾಗ್ಬಿಡ್ತಾನೆ ಆಗ ಅವನನ್ನು ಸಪೋರ್ಟ್ ಮಾಡಲಿಕ್ಕೆ ಯಾರೂ ಇರೋದಿಲ್ಲ ನನಗೆ ವೈಯಕ್ತಿಕವಾಗಿ ಈ ಬಗ್ಗೆ ತುಂಬ ದುಃಖ ಇದೆ ನಾನು ತುಂಬ ಸಂಕಟ ಪಡ್ತೀನಿ ಕೆಲಸಲ್ಲ ಈ ಮನುಷ್ಯ ಪಾಪ್ಯುಲಾರಿಟಿಗೋಸ್ಕರ ಇಷ್ಟೊಂದು ಹಾಳಾಗ್ಬಿಟ್ಟಿದ್ದಾನೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದುಬಿಟ್ಟಿದ್ದಾನೆ ನಾಳೆ ಯಾರು ಇರ್ತಾರೆ ಇವನ ಜೊತೆ ಅಂತ ಮೋದಿ ಏನು ಬರಲ್ಲ ಖಂಡಿತ ಬರಲ್ಲ ಯಾಕಂದರೆ ಆ ಮನುಷ್ಯನಿಗೆ ಈ ಥರದ್ದು ನೂರಾರು ಜನ ಇದ್ದಾರೆ ಯಾರು ಬರ್ತಾರೆ ಈತನಿಗೆ ಈತ ಬೆತ್ತ ಈ ದುಡ್ಡು ಕಾಸು ಮಾಡ್ಕೊಂಡಿರ್ಬೋದು ಅದಕ್ಕೇನು ಪ್ರಾಬ್ಲಮ್ ಆಗದೆ ಇರಬಹುದು ಆದರೆ ಮೂವತ್ತು ಜನಗಳ ಮಧ್ಯೆ ಕಣುಮಣಿಯಾಗಿ ಚಪ್ಪಾಳೆ ಗಿಟ್ಟಿಸ್ಕೊಳ್ತಾ ಇದ್ದವನು ನಾಳೆ ಸುಳ್ಳುಗಳ ಕಾರಣಕ್ಕೆ ಚಪ್ಪಲಿ ಏಟು ತಿನ್ನಬೇಕಾದಂಥ ಪರಿಸ್ಥಿತಿ ಬಂದರೆ ಯಾರು ನಿಲ್ತಾರೆ ಈತನ ಜೊತೆ ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಹೋಗಲಿ ಮಾ ನಾಲಿಗೆ ಇದೆ ಮಾತಾಡೋಕೆ ಬರುತ್ತೆ ಅಂತ ಹಾಗೆ ಎಗ್ಗಿಲ್ಲದೆ ನಾಲ್ಗೇನೋ ಹರಿಬಿಡ್ತಾ ಇದ್ರೆ ನಾಳೆ ದಿನ ಏನಾಗ್ಬೋದು ನನ್ನ ಸುಳ್ಳಿಗೆ ದೇವ ದೇವರು ನಂಬೋ ಮನುಷ್ಯ ಆತ ದೇವರು ಮೆಚ್ಚಲ್ಲ ಅನ್ನುವಂಥ ಒಂದು ಕನಿಷ್ಠ ಒಂದು ಭಯನಾದರೂ ಬೇಡವಾ ಒಬ್ಬ ರೈತರನ್ನು ಅವಮಾನಿಸ್ತಾನೆ ಪ್ರತಿಭಟನಾಕಾರನ ಅವ ಕಳೆದ ಬಾರಿ ಎಲ್ಲ ಓಕೆ ಜೆ ಎನ್ ಯು ಘಟನೆ ಆದಾಗ್ಲೋ ಸಿ ಐ ಎ ಘಟನೆ ಆದಾಗ್ಲೋ ಬೇರೆ ಬೇರೆ ಆಗಲೂ ಈ ಥರದ್ದೇ ಮಾತುಗಳು ಬಂದು ಹೆಂಗೋ ಸಹಿಸಿದ್ದಾಯಿತು ಸಾಯಿಲಿ ಮಾತಾಡ್ಕೊಂಡು ಹೋಗಲಿ ಪಾಪ ಹೊಟ್ಟೆಪಾಡು ಹುಡುಗಂಗೆ ಅಂತ ಆದರೆ ಈಗ ಹೊಟ್ಟೆಪಾಡು ಸರಿ ಆದರೆ ಆತನ ಹೊಟ್ಟೆಪಾಡು ನೋಡ್ಕೊಳ್ತಾ ಇರೋದು ಈ ರೈತರೇ ಅವರಿಗೆ ಅವಮಾನ ಆಗುವ ಹಾಗೆ ಮಾತಾಡ್ತಾ ಇದ್ರೆ ಹೇಗೆ ಸಹಿಸ್ಕೊಳ್ಳೋದು ಆದ್ದರಿಂದ ಇಷ್ಟು ಮಾತಾಡಬೇಕಾಯ್ತು ನಾನು ಮಾತಾಡಿದ ಸರಿನೋ ಇಲ್ವೋ ಗೊತ್ತಿಲ್ಲ ಹೇಳ್ತಾ ಹೋದರೆ ತಲೆ ಕೆಡುತ್ತೆ ಕೊನೆಗೂ ಹೇಳ್ತೀನಿ ಅಕಸ್ಮಾತ್ ಈ ಥರ ಇನ್ಯಾರಾದರೂ ಇದ್ದರೆ ಮಾತಿಂದ ನಾನು ಜ ಮಂಗ ಮಾಡಿಬಿಟ್ಟು ನಾನು ದೊಡ್ಡ ಮನುಷ್ಯ ಆಗ್ತೀನಿ ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಇಂಥದ್ದನ್ನು ಬಿಟ್ಬಿಡಿ ನಂಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ ಚೆನ್ನಾಗಿ ಮಾತಾಡೋಕ್ಕೂ ಬರಲ್ಲ ಆದರೆ ಇಷ್ಟನ್ನು ಹೇಳಲೇಬೇಕಿತ್ತು ಇದೊಂದು ಡಾಕ್ಯುಮೆಂಟ್ ಆಗಬೇಕಿತ್ತು ಮತ್ತು ಇದು ಅವನಿಗೂ ತಲುಪಬೇಕಿತ್ತು ಆದ್ದರಿಂದ ಇಷ್ಟು ಮಾತಾಡಿದ್ದೀನಿ ದಯವಿಟ್ಟು ಯಾರಾದರೂ ಸೂಲಿ ಬೆಲೆಯನ್ನು ಫಾಲೋ ಮಾಡ್ತಿದ್ರೆ ಆ ಮನುಷ್ಯನ ಸೀರಿಯಸ್ ಆಗಿ ತಗೊಂಡಿದ್ರೆ ದಯವಿಟ್ಟು ಅವ ಅದೇ ಮನುಷ್ಯನ ಹಿಂದಿನ ವಿಡಿಯೋಗಳನ್ನು ಒಮ್ಮೆ ನೋಡಿ ನಿರ್ಧಾರ ನಿಮಗೆ ಬಿಟ್ಟಿತ್ತು